ಭೂಮಿಲಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ ಇವತ್ತು ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಬಂದರೂ ಕೂಡ ತನ್ನ ಹುಟ್ಟೂರನ್ನ ನೆನಪು ಮಾಡಿಕೊಂಡು ಆ ಭಾಗದ ಪ್ರಕೃತಿ ಸೌಂದರ್ಯ ತೀರ್ಥಳ್ಳಿ ಏನೊಂದು ಸೌಂದರ್ಯ ಇದೆ ಅದನ್ನೆಲ್ಲವೂ ಕೂಡ ಚಿತ್ರೀಕರಣದಲ್ಲಿ ತಂದಿದ್ದಾರೆ ಅನೇಕ ಹೆಸರುಗಳನ್ನ ತಂದಿದ್ದಾರೆ ಹೀರೋಯಿನ್ ನಮ್ಮೂರಿನವರೇ ಕೂಡಂದೂರು ಇದೆಲ್ಲ ನಮ್ಮ ತೀರ್ಥಳ್ಳಿ ತಾಲೂಕಿನವರೇ ಅನೇಕ ಜನ ಅಭಿನಯಿಸಿದ್ದಾರೆ ಹೀಗಾಗಿ ನನಗೆ ಈ ಸಿನಿಮಾ ನಂದು ಅಂತ ಹೇಳಿ ಅನಿಸುತ್ತೆ ದಾವಣಗೆರೆ ಹಾಂ ಪ್ರೊಡ್ಯೂಸರ್ ನಮ್ಮ ಪಕ್ಕದವರೇ ಪಕ್ಕದ ಜಿಲ್ಲೆಯವರು ಹೀಗಾಗಿ ನಿಜವಾಗ್ಲೂ ಕೂಡ ನಮ್ಮ ಸಿನಿಮಾ ಅಂತಲೇ ಹೇಳಿ ಅನಿಸುತ್ತೆ ನಮಗೊಂದು ಅಭಿಮಾನ ಯಾಕಂದರೆ ತೀರ್ಥಳ್ಳಿ ತಾಲೂಕಿದೆಯಲ್ಲ ಇದು ಸಾಮಾನ್ಯ ತಾಲೂಕಲ್ಲ ಆ ನೀರಲ್ಲಿ ಆ ಮಣ್ಣಲ್ಲಿ ಆ ಹವದಲ್ಲಿ ಗಾಳಿಯಲ್ಲಿ ಏನೋ ಒಂದು ಇದೆ ಇಲ್ಲದ್ರೆ ಅಲ್ಲೊಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಕುವೆಂಪು ಈ ಎತ್ತರಕ್ಕೆ ಏರ್ತಾರೆ ವಿಶ್ವಮಾನವತೆಯನ್ನ ಜಗತ್ತಿಗೆ ಸಾರಂತ ಕುವೆಂಪು ಇವರ ಅನಂತಮೂರ್ತಿ ರಾಮಾನಾಯಕರು ರಾಜಕಾರಣದಲ್ಲಿ ಕಡದಾಳ ಮಂಜಪ್ಪನವರಂತ ಅಪ್ಪಟ ಪ್ರಾಮಾಣಿಕ ವ್ಯಕ್ತಿತ್ವ ಮುಖ್ಯಮಂತ್ರಿ ಆದವರು ಆಮೇಲೆ ಗೋಪಾಲಗೌಡರಂತ ಸಮಾಜವಾದಿ ಉಳುವನೆ ಉಳದವಡೆ ಆಗಬೇಕು ಅಂತೇಳಿ ಬಹಳಷ್ಟು ಜನ ಗಣ್ಯ ರೈತರಿಗೆ ಜಮೀನು ಕೊಡಿಸುವಂತ ಕನಸನ್ನು ಹೊತ್ತು ಹೋರಾಟ ಮಾಡಿ ಸ್ವತಃ ತಾನೇ ಗಣ್ಯ ರೈತರ ಮಗನಾಗಿ ಬಂದು ಆ ಎತ್ತರಕ್ಕೆ ಇರೋದಂತ ಇವೆಲ್ಲ ಸಾಮಾನ್ಯ ಸಂಖ್ಯೆ ಅಲ್ಲ ಅದು ಹಾಗಾಗಿ ಅದೊಂದು ವಿಷಯ ಚೇತನೆ ಮತ್ತೆ ನಮಗೆಲ್ಲ ಹೆಮ್ಮೆ ಏನು ಅಂದರೆ ಆ ಭೂಮಿನಲ್ಲಿ ನಮಗೂ ಕೂಡ ಜನ್ಮ ಕೊಟ್ಟನಲ್ಲ ದೇವರು ಅಂತ ಇಂಥ ಪುಣ್ಯಾತ್ಮರೆಲ್ಲ ಹುಟ್ಟಿದಂಥ ಜಾಗದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಹಾಗೆ ನನ್ನ ಮಿತ್ರ ಹುಟ್ಟಿದ್ದಾರೆ ಹಾಗಾಗಿ ಈ ಸಾಹಸ ಸಿನಿಮಾ ತೆಗೆಯೋದು ಸಿನಿಮಾ ಮಾಡೋದು ಇದೆಲ್ಲ ಒಂದು ಸುಲಭ ತಂದೆ ಅಲ್ಲ ಅದಕ್ಕೊಂದು ಸಾಹಸ ಮನೋವೃತ್ತಿ ಬೇಕು ಇದೊಂಥರ ಲಾಟ್ರಿ ಬಿಸ್ನೆಸ್ ಹೆಚ್ಚು ಕಮ್ಮಿ ಫೇಲ್ ಆಗ್ತೀವಿ ವಾಪಸ್ ಆಗ್ತೀವಿ ಗೊತ್ತಾಗಲಿಲ್ಲ ಆದ್ದರಿಂದ ಇಂತಹ ಒಂದು ವೃತ್ತಿಗೆ ಕೈ ಹಾಕಬೇಕಾದ್ರೆ ಸಾಕಷ್ಟು ಎದೆಗಾರಿಕೆ ಬೇಕಾಗುತ್ತೆ ಒಂದು ಚಾಲೆಂಜಿಂಗ್ ನೇಚರ್ ಬೇಕಾಗುತ್ತೆ ಬಹುಶಃ ಮಂಜಿಗೆ ಅಂಥದ್ದೆಲ್ಲ ಇದೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ ಇದರಲ್ಲಿ ಅಭಿನಯಿಸಿರ್ತಕ್ಕಂಥ ಎಲ್ಲ ನಟರಿಗೆ ಅವರ ಭವಿಷ್ಯ ಉಜ್ವಲ ಆಗಲಿ ಈ ಸಿನಿಮಾದಿಂದ ಮತ್ತು ನಿರ್ಮಾಪಕರಿಗೆ ಅವರಿಗೂ ಕೂಡ ಒಳ್ಳೇದಾಗಲಿ ಯಾಕಂದರೆ ಅವರು ಇದಕ್ಕೆ ತೊಡಗಿಸ್ಕೊಂಡಿದ್ದಾರೆ ಅದರಿಂದ ಅವ್ರ ಕುಟುಂಬಕ್ಕೂ ಕೂಡ ಒಳ್ಳೇದಾಗಬೇಕು ಆರ್ಥಿಕ ಶಕ್ತಿ ಬರಬೇಕು ಜನ ಇದನ್ನು ಮೆಚ್ಚಿ ಪ್ರೋತ್ಸಾಹಿಸಬೇಕು ಅವರಿಂದ ಇನ್ನೂ ಅನೇಕ ಸಿನಿಮಾಗಳು ಹೊರಗೆ ಬರಬೇಕು ಹಾಗಾಗಿ ನಮ್ಮ ಸಾಮಾಜಿಕ ರಂಗದಲ್ಲಿ ಅನೇಕ ಬದಲಾವಣೆಗೆ ಈ ಸಿನಿಮಾ ನಾಟಕ ಇವೆಲ್ಲ ಒಂದು ದೊಡ್ಡ ಕೊಡುಗೆಗಳಾಗ್ತವೆ ನೋಡ್ತಾ ನೋಡ್ತಾ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಯಾವುದು ಪಥ್ಯ ಯಾವುದು ಅಪಥ್ಯ ಇದನ್ನು ನೋಡುಗ ಅನುಭವಿಸ್ತಾ ಇರ್ತಾರೆ ಅದರಲ್ಲಾಗುವಂಥ ಫೀಲಿಂಗ್ಸ್ ಅದು ಆ ಪರಿವರ್ತನೆಯನ್ನು ಮಾಡುತ್ತೆ ಸಿನಿಮಾ ಸುಮ್ಮ ಸುಮ್ಮನೆ ಒಂದು ಸಿನಿಮಾ ನೋಡೋದಲ್ಲ ಅದು ಮನರಂಜನೆ ಹೊಡೆದಾಟ ಅವೆಲ್ಲವೂ ಕೂಡ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಅದರ ಮೇನ್ ಥೀಮ್ ಏನೋ ಒಂದು ಇರ್ತದೆ ಆ ಥೀಮ್ ಬಹಳ ಮುಖ್ಯ ಆಗ್ತದೆ ಆದ್ದರಿಂದ ಇಂಥ ಒಂದು ರಂಗವನ್ನು ಪ್ರವೇಶ ಮಾಡಿದ್ದೀರಿ ನೀವು ಈಜಾಡಬೇಕಾಗುತ್ತೆ ಸಾಹಸ ಮಾಡಬೇಕಾಗ್ತದೆ ಆ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಗಳು ಆ ಸಾಹಸ ಮಾಡ್ತಾರೆ ಇದೇನೂ ಮಾಡ್ತಾರಲ್ಲ ಹಾಗೆ ಒಬ್ಬ ಸಿನಿಮಾ ನಿರ್ದೇಶಕ ನಿರ್ಮಾಪಕ ಇವರೆಲ್ಲರೂ ಕೂಡ ಮಾಡಬೇಕಾಗ್ತದೆ ನಮ್ಮಲ್ಲಿ ಕೋಟಲ್ ರಾಮಕೃಷ್ಣ ನಮ್ಮ ತಾಲೂಕಿನ ಸಿನಿಮಾ ನಿರ್ದೇಶಕರಾಗಿ ತುಂಬ ಒಳ್ಳೆ ಹೆಸರು ಮಾಡಿದಂಥವ್ರು ಹಾಗೆಯೇ ನಮ್ಮ ಕಾಸರಳ್ಳಿ ಗಿರೀಶ್ ಕಾಸರಳ್ಳಿಯವರು ನಮ್ಮ ತಾಲೂಕಿನವರು ಅವರೆಲ್ಲ ಬಹಳ ಹೆಸರಾಂತ ಈ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿ ಇರ್ತಕ್ಕಂಥವ್ರು ಹಾಗಾಗಿ ನನಗೆ ಹೆಮ್ಮೆ ಇದೆ ಸಂತೋಷ ಇದೆ ನಮ್ಮ ತೀರ್ಥಳ್ಳಿ ಆ ಮಣ್ಣಿನಲ್ಲಿ ಹುಟ್ಟು ಬಂದಿರತಕ್ಕಂಥ ನನ್ನ ಮಿತ್ರ ಈ ಸಾಹಸದಲ್ಲಿ ಗೆಲ್ಲಿ ಅವರಿಂದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ
ಮತ್ತೆ ನಾನು ಹೇಳಿದೆ ನಾನು ಗೃಹ ಸಚಿವ ಯಾವಾಗ ಎಲ್ಲಿರ್ತೀನಿ ಎಷ್ಟು ಬಿಜಿ ಆಗ್ತೀನಿ ಯಾವಾಗ ಆರಾಮ ಆಗ್ತೀನಿ ನನಗೆ ಗೊತ್ತಿರಲ್ಲ ಅದರಿಂದ ನಾನು ಕರೆದ್ರೆ ಆ ಕಾರ್ಯಕ್ರಮಕ್ಕೆ ಸಮಯ ಸರಿಯಾಗಿ ಬರ್ತೀನಿ ಅಂತ ಗೊತ್ತಿಲ್ಲ ಯಾಕಂದ್ರೆ ತುಂಬ ಜನ ದೊಡ್ಡ ದೊಡ್ಡವರಲ್ಲ ತುಂಬ ಟೈಮ್ ಕೊಟ್ಟಿದ್ದೀರಿ ನಾನು ಬರೋದು ತಡ ಆಯಿತು ಸ್ವಲ್ಪ ಕ್ಷಮೆ ಯಾಚಿಸ್ತೀನಿ ನಾನು ನನ್ನ ಒತ್ತಡ ಮತ್ತು ನನ್ನ ಕೆಲಸದ ನಿಮಿತ್ತ ಹೀಗೆ ಆಗ್ತದೆ ಆದರೂ ಕೂಡ ಪ್ರೀತಿಯಿಂದ ನೀವು ಎಷ್ಟೊತ್ತಿಗಾದ್ರೂ ಬನ್ನಿ ನೀವು ಬರಬೇಕು ಅಂತ ಹೇಳಿ ಒಂಥರ ಆ ಪ್ರೀತಿನೇ ಬೇರೆ ಕರೆದಿದ್ದ ರೀತಿಗೆ ನಾನು ತಪ್ಪಿಸಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಆ ರೀತಿಯ ಕರೆಯನ್ನು ಕರೆದಿದ್ದಾನೆ ನನ್ನ ಮಿತ್ರ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಬಂದು ಕರೆದಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಈ ಸಮಾರಂಭಕ್ಕೆ ಕರೆದು ನನ್ನ ಕಡೆಯಿಂದ ಟ್ರೈಲರ್ ಬಿಡುಗಡೆ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೇನೆ ಮತ್ತು ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ ಈ ಸಂದರ್ಭದಲ್ಲಿ ಇಡೀ ನಾಡಿನ ಜನ ಇದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಲಿ ಎಲ್ಲರೂ ಕೂಡ ನೋಡಲಿ ಸಂತೋಷಪಡಲಿ ಮತ್ತು ಯಾರು ಇದರಲ್ಲಿ ಹಣ ಹಾಕಿದ್ದಾರೆ ಯಾರು ಅಭಿನಯ ಮಾಡಿದ್ದಾರೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ನಮ್ಮ ಮಾತು ಮುಗಿಸ್ತೇನೆ ನಮಿಸುತ್ತ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ನಿರ್ಮಾಪಕರು ನಿರ್ದೇಶಕರು ಕಲಾವಿದರಿಗೆ ನಮಸ್ಕಾರ ಟ್ರೈಲರ್ ನೋಡ್ತಾ ಇದ್ದೀವಿ ಒಂದು ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಎಲ್ಲ ಇಟ್ಟಿದ್ದಾರೆ ಈ ಟ್ರೈಲರ್ ನೋಡಿದಾಗ ಭಾಳ ಖುಷಿ ಆಯಿತು ಹಾಗೆಯೇ ತುಂಬ ಸರಳ ವ್ಯಕ್ತಿತ್ವ ಮತ್ತು ಸಜ್ಜನರಾದಂಥ ನಮ್ಮ ಗೃಹ ಸಚಿವರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡಿಸಿದ್ರು ಅವ್ರ ಮೂಲಕ ಲಾಂಚ್ ಆಗಿದ್ದರು ನಿಜವರು ಈ ತಂಡಕ್ಕೆ ಮತ್ತು ಎಲ್ರಿಗೂ ಸಂತೋಷ ಆಗಿದೆ ಈ ತಂಡಕ್ಕೆ ಒಳ್ಳೆಯದಾಗಿ ಅಂತೇಳಿ ಅದನ್ನು ಮಾತಾಡಿ ಮುಗಿಸ್ತಾನೆ ನಮಸ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಥಳ್ಳಿ ಅಂದರೆ ನಿಮಗೆ ಗೊತ್ತಿರೋ ವಿಷಯ ಎಲ್ಲರಿಗೂ ಆ ಒಂದು ಹಸಿರು ಆ ಒಂದು ವಾತಾವರಣನೇ ಬೇರೆ ಆ ಒಂದು ವಾತಾವರಣದಿಂದ ಬಂದು ಶ್ರಮಪಟ್ಟು ಮಂಜುವರು ನಿರ್ದೇಶಕರಾಗಿ ಪಾದಾರ್ಪಣ ಮಾಡಿದ್ದಾರೆ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಾಗೂ ಗೃಹ ಸಚಿವರೊಂದಿಗೆ ಅವರಿಗೂ ಧನ್ಯವಾದಗಳು ಹಾಗೂ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪಾಮಾರಿಷ್ಠ ಅವರು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಸಿನಿಮಾ ಈಗ ಏನು ಒಂದು ಪ್ರೊಡ್ಯೂಸರ್ ಅಂತ ಈ ಸಿನಿಮಾ ಬಂದಿದ್ದ ಪಪ್ಪ ಅವರಿಗೂ ಒಳ್ಳೆಯದಾದರೆ ಅವರು ಇನ್ನೊಂದು ಸಿನಿಮಾ ಬರ್ಬೋದು ಪಪ್ಪ ಮಾಡ್ಬೋದು ದೊಡ್ಡ ಸಿನಿಮಾ ಮಾಡ್ಬೋದು ಅದೊಂದು ತಲೆ ಇಟ್ಕೊಂಡು ನಮ್ಮ ಮಂಜುವರೊಂದು ದೊಡ್ಡ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ನೂರು ದಿನ ಸತತವಾಗಿ ಹೋಗಲಿ ಅಂತ ಆರೈಸ್ತಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಇಲ್ಲ ನಾನೊಬ್ಬ ಹೊಸಬ ಆಗಿ ನಾನು ಒಂದು ಏನು ಹೇಳೋದಂದ್ರೆ ಇವಾಗ ನೋಡಿ ಎಕ್ಸಾಂಪಲ್ ನಾನು ಅಂದ್ಕೊಂಡೇ ಇರಲಿಲ್ಲ ಅಂಜನ್ ಚಿತ್ರ 50 ದಿನ ಹೋಗುತ್ತೆ ಅಂತ ಸೊ ನಿನ್ನೆಗೆ ನನ್ನ ಚಿತ್ರ 50ನೇ ದಿನ ಸೊ ನಾನು ಏನೊಂದು ಬಯಸ್ತೀನಿ ಅಂತ ಹೇಳಿದ್ರೆ ಹೊಸ ಕಲಾವಿದರುಗಳಿಗೆಲ್ಲರಿಗೂ ಸಪೋರ್ಟ್ ಮಾಡೇ ಮಾಡ್ತೀನಿ ಖಂಡಿತ ಇವತ್ತು ನಮ್ಮ ನಿರ್ಮಾಪಕರು ಓಮಿನಿ ಅಂತ ಟೈಟ್ ಇಟ್ಟಿದ್ದಾರೆ ಸೊ ಓಮ್ ಮೈ ಮನಿ ಅನ್ನೋ ಕಾಲದಲ್ಲಿ ಇವತ್ತು ಓಮಿನಿ ಅಂತ ಟೈಟ್ ಇಟ್ಕೊಂಡು ಈ ಚಿತ್ರ ಸಕ್ಸಸ್ ಆಗಲೇಬೇಕು ಅಂತ ಅಂದ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸಿದ್ದು ಸರ್ ಮೇಡಮ್ ಒಳ್ಳೇದಾಗಲಿ ಮೇಡಮ್ ಸರ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್ ನನ್ನ ಇಲ್ಲಿ ಒಂದು ಚಿಕ್ಕ ವೇದಿಕೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಎಲ್ಲರ ಸಹಕಾರದಿಂದ ಎಲ್ಲರ ಆಶೀರ್ವಾದದಿಂದ ಈ ಸಿನಿಮಾ ಚೆನ್ನಾಗಿ ಓಡಲಿ ಆಮೇಲೆ ಹೆಸರು ನೇಮು ಫೇಮು ಎಲ್ಲ ಸಿಗಲಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ದಾವಣಗೆರೆ ಬೆಣ್ಣೆ ನಗರಿ ದೋಸೆಗೆ ಖಾರ ಮಂಡಕ್ಕಿ ಫೇಮಸ್ ಅಲ್ಲಿ ಗ್ಲಾಸ್ ಹೌಸಲ್ಲಿ ಒಂದು ಸಾಂಗ್ ಶೂಟ್ ಆಗಿದೆ ಆಮೇಲೆ ತೀರ್ಥಳ್ಳಿ ತುಂಬಾ ಅದ್ಭುತವಾದ ಸ್ಥಳ ತೀರ್ಥಳ್ಳಿ ಬೆಳಗಿ ಅಶ್ವಿನಿ ಅವರು ಆ್ಯಕ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಅನ್ನಿಸ್ತು ಇವರು ಎಲ್ಲ ಶ್ರಮ ಸಕ್ಸಸ್ ಆಗುತ್ತೆ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಸಂಪೂರ್ಣವಾಗಿದೆ ಎಲ್ಲ ಇದರ ಜೊತೆಗೆ ನಿಮ್ಮ ಸಹಕಾರ ಆಶೀರ್ವಾದ ತುಂಬ ಮುಖ್ಯ ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಕೊಡೋಕ್ಕೆ ತಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಾವೇನಂದರೆ ಓಮಿನಿ ಅಂತ ಸಿನಿಮಾ ಓಮಿನಿ ಅಂತ ಸಿನಿಮಾನ ಏನಂತಾರೆ ನಾವು ಜೀವನ ಮಾಡಿದ್ದೀವಿ ಇದ್ರಲ್ಲಿ ಜೀವಿಸಿದ್ದೀವಿ ಇವತ್ತು ಈ ವೇದಿಕೆ ಅದು ನಮ್ಮ ಸರ್ ಜೊತೆ ಈ ಥರ ಆಗುತ್ತೆ ಅನ್ನೋದು ನಮಗೊಂದು ಕನಸಾಗಿತ್ತು ನಮ್ಮೆಲ್ಲರಿಗೂ ಗೊತ್ತು ನಮ್ಮ ಟೀಮ್ ಎಫರ್ಟು ನಮ್ಮ ಮೇಡಮ್ಮು ಪ್ರೊಡ್ಯೂಸರ್ ದೇವೇಗೌಡ ಅವರು
ಎಸ್ ಆರ್ ಗ್ರೂಪ್ ಬಂದಮೇಲೆ ಓಮಿನಿಗೆ ಫೋರ್ ವೀಲ್ ಆಯಿತು, ನಾಲ್ಕು ಸ್ತಂಭ ನಮಗೆ ಎಸ್ ಆರ್ ಗ್ರೂಪು, ದೇವೀರ ಮೇಡಮು, ನಾನು, ಆಮೇಲೆ ಇವಾಗ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ. ನನಗೆ ಈ ಟೈಮಲ್ಲಿ ಏನು ಹೇಳೋದಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಸಿನಿಮಾ ಅದ್ಭುತವಾಗಿ ಏನೋ ಮಾಡ್ತೀನಿ ಅಂತ ನಾನಿಲ್ಲ, ನಾನು ಮಾಡೋ ಕೆಲಸದಲ್ಲಿ ಏನಾದರೂ ಅದ್ಭುತ ಆಗಲಿ ಅಂತ ದಿನ ಬೆಳ್ಕೋತೀನಿ, ಅದಾದರೆ ಸಾಕು. ಸೊ ಈ ಟೈಮ್ ನಾನು ವೇಸ್ಟ್ ಮಾಡಲ್ಲ. ಟ್ರೈಲರ್ ನೋಡಿದ್ದೀರಿ, ಸಾಂಗ್ ನೋಡಿದ್ದೀರಿ, ಎಲ್ಲರೂ ಸಪೋರ್ಟ್ ಮಾಡಿದ್ದೀರ. ಆಗಸ್ಟ್ 19ಕ್ಕೆ ನಾವು ತೆರೆ ಮುಂದೆ ಬರೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ, ಬರ್ತೀವಿ. ಮಾಧ್ಯಮ ಮಿತ್ರರೆಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಈ ಜಾಗಕ್ಕೆ ಬಂದು ಆಶೀರ್ವಾದ ಮಾಡಿದ ನಮ್ಮ ಆರ್ಗ ಜ್ಞಾನೇಂದ್ರ, ನಾನು ಹುಟ್ಟದಾಗಿಂದ ಫ್ಯಾನು ಫಸ್ಟ್, ಆಮೇಲೆ ಅವ್ರು ಎರಡು ಟರ್ಮ್ ಎಮ್ ಎಲ್ ಎ ಆದಾಗಲೂ ಮೋಸ್ಟ್ಲಿ ಅವ್ರ ಹತ್ರ ಓಮಿನೇ ಇದ್ದಿದ್ದು. ಸೊ ಓಮಿನಿಂದ ಶುರು ಮಾಡಿ ದೊಡ್ಡ ಕಾರ್ ಹೋಗೋಣ ಅಂತ ನಾವು ಪುಟ್ಟದಿಂದ ದೊಡ್ಡ ಮೆಟ್ಲು. ಸೊ ಎಸ್ ಆರ್ ಗ್ರೂಪ್ನ ಎಲ್ಲ ಮೆಂಬರ್ಸ್ಗೂ ಧನ್ಯವಾದ. ರಾಟೆ ಕುಮಾರ್ ಅಣ್ಣವರಿಂದ ಅವ್ರಿಗೆ ಧನ್ಯವಾದ. ಯಾರ್ಯಾರು ಸಪೋರ್ಟ್ ಮಾಡಿದಿರೋ ಹೆಸರು ಬಿಟ್ಟೋದ್ರೆ ಬೇಜಾರಾಗ್ಬಿಡಿ, ಯಾಕಂದರೆ ಈ ಸ್ಟೇಜ್ ಹೀಗಾಗುತ್ತೆ ಅಂತ ಕನಸಲ್ಲೂ ಕಂಡಿರಲಿಲ್ಲ. ನಿನ್ನೇನು ನಂಗೆ ಗೊತ್ತಿಲ್ಲ ಗೃಹ ಸಚಿವರು ಬರ್ತಾರೆ ಅಂತ, ಬಟ್ ಎರಡು ತಿಂಗಳಿಂದ ಫಾಲೋ ಅಪ್ ಮಾಡ್ತಾ ಇದ್ದೆ. ತುಂಬ ಥ್ಯಾಂಕ್ಸ್ ನಮ್ಮ ನವೀನ್ ಇದ್ದವರು, ನಮ್ಮ ಇವ್ರಿಗೆಲ್ಲ ಧನ್ಯವಾದಗಳು. ಮೂವಿ ಬಗ್ಗೆ ಇನ್ನು ಹೀರೋ ಹೀರೋಯಿನ್ ಎಲ್ಲ ಮಾತಾಡ್ತಾರೆ, ಸೊ ನಮ್ಮ ಸರ್ ಮಾತಾಡಿದ್ರೆ ಇದು ಚೆನ್ನಾಗಿರುತ್ತೆ. ಈ ಸಿನಿಮಾ ಓಮಿನಿ ಅಂತ ಹೆಸರಿಡೋದ ಕಾರಣ, ಅದೊಂದು ಲ್ಯಾಟಿನ್ ವರ್ಡಲ್ಲಿ ಓಮಿನಿ ಅಂದರೆ ಎಲ್ಲವೂ ಅನ್ನೋದೊಂದು ಇತ್ತು. ನಾವು ಶುರು ಮಾಡಿದಾಗ ಇದೊಂದು ಕಾಮಿಡಿ ಮೂವಿ, ಅದರಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಹಾರರ್ ಇದೆ. ಆಮೇಲೆ ತೀರ್ಥಹಳ್ಳಿ ಭಾಗದಲ್ಲಿ ಹೆಚ್ಚಿನದಾಗಿ ಇದನ್ನು ಶೂಟ್ ಮಾಡಿದ್ದೀವಿ. ತೀರ್ಥಹಳ್ಳಿಲಿ ಒಂದು 20 ದಿನ ಶೂಟಿಂಗ್ ಮಾಡಿದ್ವಿ, ದಾವಣಗೆರೆಯಲ್ಲಿ ಮಾಡಿದ್ದೀವಿ, ಪಾಂಡಿಚೇರಿಯಲ್ಲಿ ಮಾಡಿದ್ದೀವಿ, ಫಿಲ್ಮ್ ಸಿಟಿಲಿ ಮಾಡಿದ್ದೀವಿ, ಬೆಂಗಳೂರು ಬೆಂಗಳೂರು ಸುತ್ತಮುತ್ತಲೂ ಮಾಡಿದ್ದೀವಿ. ಇದೊಂದು ಎಲ್ಲ ವಿಷಯನೂ ಕೂಡಿರೋದ್ರಿಂದ ನಾವು ಓಮಿನಿ ಅಂತ ಇಟ್ವಿ. ಅಂದ ಕೋಇನ್ಸಿಡೆನ್ಸ್ ಏನಂದರೆ ನಮ್ಮ ಓಮಿನಿನೂ ಈ ಕಥೆಯಲ್ಲಿ ಒಂದು ಭಾಗ, ಅದು ತುಂಬ ಒಳ್ಳೆ ಟ್ವಿಸ್ಟ್ ಕೊಡುತ್ತೆ. ಸೊ ಇದಕ್ಕೆ ಮ್ಯೂಸಿಕ್ ಬಂದ್ಬಿಟ್ಟು ಅರ್ಜುನ್ ರಾಮ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಒಂದು ಒಳ್ಳೆ ಸಾಂಗ್ ಬರೆದಿದ್ದಾರೆ. ಪ್ರಮೋದ್ ಬರುವಂತೆ ಅವ್ರ ಪ್ರಾಬ್ಲಮ್ ಸಾಂಗು ಕೇಳ್ತಾನೆ ಇರಬೇಕು. ಭರ್ಜರಿ ಚೇತನ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ನಾನೊಂದು ಸಾಂಗ್ ಬರೆದಿದ್ದೀನಿ, ಅದು ಸದ್ಯದಲ್ಲೇ ರಿಲೀಸ್ ಮಾಡ್ತೀನಿ. ಇವತ್ತು ಟ್ರೈಲರು, ಇದಕ್ಕಿಂತ ಹೆಚ್ಚಾಗಿ ಇನ್ನೇನಾದರೂ ನನಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಏನು ಹೇಳಬೇಕು ಅಂತ. ನಿಮ್ಮ ಆಶೀರ್ವಾದ ಇರಲಿ, ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ, ನನಗೆ ಬ್ಲೆಸ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಧನ್ಯವಾದಗಳು. ಇವತ್ತು ನಮ್ಮ ನನ್ನ ಅಜ್ಜ ಅವ್ರಿಗೆ ಹುಷಾರಿಲ್ಲ, ಆಪರೇಷನ್ ಆಗಿದೆ, ಆ ಕಾರಣದಿಂದ ಅವರು ಧಾರವಾಡಲ್ಲಿ ಇದ್ದಾರೆ. ಇಲ್ಲಾಂದ್ರೆ ಮೊದಲಿಗೆ ಅವ್ರನ್ನ ನೋಡಿ ನನ್ನ ಆಶೀರ್ವಾದ ಮಾಡ್ತಿದ್ದೆ. ಆದರೆ ನನ್ನ ಸ್ನೇಹಿತ ಶಿವಕುಮಾರ್ ನನ್ನ ಜೊತೆ ಬಂದಿದ್ದಾನೆ ಇವತ್ತು. ಸೊ ಥ್ಯಾಂಕ್ ಯು ಶಿವಕುಮಾರ್ ನನ್ನ ಕೃತಜ್ಞತೆಗೆ. ಸೊ ನನ್ನ ಮಾತನ್ನು ಶುರು ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಇವತ್ತು ಟ್ರೇಲರ್ ಲಾಂಚ್ಗೆ ಎಲ್ಲ ಬಂದಿರೋದು ನನಗೆ ಬಹಳ ಅಂದ್ರೆ ಖುಷಿ ತಂದುಕೊಟ್ಟಿದೆ. ಯಾಕಂದ್ರೆ ಇದು ನನ್ನ ಚೊಚ್ಚಲ ಸಿನಿಮಾ, ಅದರದ್ದು ಟ್ರೇಲರ್ ರಿಲೀಸ್ ಈವೆಂಟ್ ಅಂದ್ರೆ ಇದು ಇದು ಐ ಥಿಂಕ್ ಇದನ್ನ ನಾನು ಇದನ್ನೇ ಎಕ್ಸ್ಪೀರಿಯನ್ಸ್ ಮಾಡಿಸಿರೋದು ನಿಜಾನ ಅಂತ ಒಂದ್ಸತಿ ನಾನು ಚೂಟ್ ನೋಡ್ಕೋಬೇಕು ಆತರ ಅನಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಸ್ಟೆಪ್ ಇಷ್ಟು ಹೆಜ್ಜೆಗಳನ್ನ ಇಡ್ತಾ ಇಲ್ಲಿ ಬಂದು ನಿಂತ್ಕೊಳ್ಳೋಕೆ ಬಹಳನೇ ಇಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ನನಗೆ ಕಷ್ಟ ಅಂತ ಹೇಳಕ್ಕೆ ಇಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಸೊ ಇವತ್ತು ನನಗೆ ಇದು ತುಂಬಾ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಓಮಿನಿ ಓಮಿನಿ ಚಿತ್ರದ ಬಗ್ಗೆ ಇವತ್ತು ಸ್ವಲ್ಪ ನನ್ನ ಮನದ ಒಂದು ಮಾತನ್ನ ಹೇಳ್ತೀನಿ. ಓಮಿನಿ ಅಂದ ತಕ್ಷಣ ಓಕೆ ಏನಿದು ಓಮಿನಿ ಅಂತ ಅನ್ಸ್ಬೋದು. ಓಮಿನಿ ಅಂದ್ರೆ ಆಲ್, ಲ್ಯಾಟಿನ್ ಅಲ್ಲಿ ಆಲ್ ಅಂತ ಹೇಳ್ತಾರೆ. ಸೊ ನಮ್ಮ ಚಿತ್ರದಲ್ಲಿ ಎಲ್ಲವನ್ನೂ ಒಳಗೊಂಡಿದೆ, ಪ್ರತಿಯೊಂದು ವಿಷಯನೂ ಇದೆ. ಅಂದ್ರೆ ನಿಮ್ಗೆ ಕಾಮಿಡಿ ಇದೆ, ಹಾರರ್ ಇದೆ, ಒಂದು ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ, ಒಂದು ಲವ್ ಸ್ಟೋರಿ ಇದೆ. ಹಾಗೆ ಕೆಲವು ತುಣುಕುಗಳು ನೀವು ಸಿನಿಮಾ ಕೂಡ ನೋಡಿರ್ತೀರ, ಒಂದು ಸಾಂಗ್ ಸಿನಿಮಾ ಹೇಗ್ ಮಾಡ್ತಾರೆ, ಸಿನಿಮಾ ಮೇಕಿಂಗ್ ಹೇಗಿರುತ್ತೆ ಅದ್ರ ಬಗ್ಗೆ ನೋಡಿರ್ತೀರ, ಅದು ಕೂಡ ಒಳಗೊಂಡಿದೆ. ಸೊ ನಮ್ಮ ಸಿನಿಮಾದಲ್ಲಿ ಎಲ್ಲಾ ತರದ ಒಂದು ಮಸಾಲ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸಿನಿಮಾ ಜರ್ನಿ ತುಂಬಾನೇ ಚೆನ್ನಾಗಿತ್ತು. ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಈ ಸಿನಿಮಾ ಹೀರೋ ಆದೆ, ಅದ್ರ ಕತೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗುತ್ತೆ, ಬಟ್ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಸಿನಿಮಾ ನಾನು ಹೀರೋ ಆಗಿದ್ದು. ಸೊ ಅದಕ್ಕೆ ನನ್ನ ಮೊದಲನೇ ಥ್ಯಾಂಕ್ಸ್ ಮಂಜು ಸರ್ ಹೋಗುತ್ತೆ, ಯಾಕಂದ್ರೆ ಅವರು ನನ್ನಲ್ಲಿ ನಂಬಿಕೆ ಇಟ್ಟು ಈ ಸಿನಿಮಾ ನಿನ್ನ ಕೈಯಲ್ಲಿ ಪುಲ್ ಮಾಡಬಹುದು ಅಂತ ಹೇಳಿದ್ರು. ಸೊ ಪ್ರೋಸೆಸ್ ಅದು, ಆ ಪ್ರೋಸೆಸ್ ತುಂಬಾನೇ ಕಷ್ಟ. ಆಕ್ಚುಲಿ ಸಿನಿಮಾ ರಂಗದಲ್ಲಿ ಇರೋರಿಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಹರ್ಡಲ್ಸ್ ನ ದಾಟಬೇಕಾಗತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದು ಈ ಸಿನಿಮಾದಲ್ಲಿ ಕೂಡ ನಾವು ಒಂದು ಸಿನಿಮಾ ಮಾಡಕ್ ಹೋಗ್ತೀವಿ,
ಆ ಸಿನಿಮಾ ಮಾಡಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಪಡ್ತೀವಿ ಏನೆಲ್ಲ ಆಗುತ್ತೆ ಅನ್ನೋ ಜೊತೆಗೆ ಕೆಲವು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಜೊತೆಗೆ ಹಾರರ್ ಎಲಿಮೆಂಟ್ಸ್ ಆಮೇಲೆ ಕಮರ್ಷಿಯಲ್ ಎಲಿಮೆಂಟ್ಸ್ ಆಡಿಯನ್ಸ್ ಪಲ್ಸ್ ನ ಇಟ್ಕೊಂಡು ಮಾಡುವಂತ ಸಿನಿಮಾ ಇದು. ಈ ಸಿನಿಮಾಗೆ ಮಂಜು ಹೆಂದ್ರೆ ಸರ್ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ ರೀಸೆಂಟ್ಲಿ ನಮ್ಮೆಲ್ಲ ಅಗಲಿರುವಂತಹ ಮೋಹನ್ ಜುನೇಜಾ ಅವರು ಇದ್ದಾರೆ ಈ ಸಿನಿಮಾದಲ್ಲಿ. ತುಂಬಾನೇ ಒಳ್ಳೆಯ ಪಾತ್ರ ಅವರದು. ತುಂಬಾ ಜನ ರೆಪ್ರೆಸೆಂಟ್ ಮಾಡ್ತಾರೆ, ನಿಮ್ಮನ್ನು ನಗಿಸ್ತಾರೆ, ಹೊಟ್ಟೆ ಒಣಗಿಸ್ತಾರೆ. ನೀವು ಖಂಡಿತವಾಗ್ಲು ಇಷ್ಟಪಡ್ತೀರಾ ಇದನ್ನ, ಈ ಒಂದು ಕಾಮಿಕ್ ಅವರ ಎಪಿಸೋಡ್ಸ್ ಎಲ್ಲ. ಅದರ ಜೊತೆಗೆ ಅರ್ಜುನ್ ರಾಮ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ಕೊರಿಯೋಗ್ರಫಿ ಮಾಡಿರೋದು ರಾಜ್ ಕಿಶೋರ್ ಅವರು. ಡ್ಯಾನ್ಸ್ಗೆ ಫಸ್ಟ್ ಸಾಂಗ್ ನೋಡಿದಾರೆ ನೀವು. ಹಾಗೆ ಗೀತಾ ಮಾಸ್ಟರ್ ಮಾಡಿದ್ದಾರೆ, ಮದನ್ ಹರಣಿ ಮಾಸ್ಟರ್ ಮಾಡಿದ್ದಾರೆ ಈ ಒಂದು ಸಿನಿಮಾಗೆ ಕೊರಿಯೋಗ್ರಫಿನ. ಅಂಡ್ ಕತೆ, ಚಿತ್ರಕತೆ, ಸಂಭಾಷಣೆ ಎಲ್ಲ ಮಂಜು ಹೆದರು ಅವರು ಮಾಡಿರೋದು. ನಮ್ಮನ್ನ ಈ ಸಿನಿಮಾದಲ್ಲಿ ಕ್ಯಾಸ್ಟ್ ಮಾಡಿ ತುಂಬಾನೇ ಅಂದ್ರೆ ಲವಲವಿಕೆಯಿಂದ ಖುಷಿಯಿಂದ ಏನು ಕಷ್ಟನೇ ತನಿಸ್ಲಿ. ಈ ಜರ್ನಿ ಓಮಿನಿ ಹೇಗಿತ್ತಂದ್ರೆ, ಯೂಶಲಿ ಓಮಿನಿ ನೋಡಿರ್ತೀರ ನೀವು ಹಳ್ಳಿ ಕಡೆ ಎಲ್ಲ, ಏನೇ ಒಂದು ಜಾತ್ರೆಗೆ ಹೋಗ್ಬೇಕು, ಎಲ್ಲರ ಮನೆಗೆ ಹೋಗ್ಬೇಕು, ಏನೇ ಇದ್ರೂ ಓಮಿನಿ ಜಾಸ್ತಿ ಇರುತ್ತೆ ಎಲ್ಲರ ಮನೆಗಳಲ್ಲಿ. ಐ ಥಿಂಕ್ ತೀರ್ಥಳ್ಳಿ ತೀರ್ಥಳ್ಳಿ ಭಾಗದಲ್ಲಿ ಅಂತೂ ಓಮಿನಿ ಜಾಸ್ತಿ ಇರುತ್ತೆ. ಅದನ್ನೇ ಒಂದು ಆಧಾರ ಇಟ್ಕೊಂಡು ಈ ಸಿನಿಮಾ ಮಾಡಿದೀವಿ. ಓಮಿನಿ ಚಿತ್ರದಲ್ಲಿ ಓಮಿನಿ ಯೂಸ್ ಮಾಡಿದೀವಿ. ಸೊ ಆ ಓಮಿನಿ ಎಷ್ಟೆಲ್ಲ ಟ್ವಿಸ್ಟ್ ಕೊಡುತ್ತೆ ಅಂತ ಗೊತ್ತಾಗ್ಬೇಕಾದ್ರೆ ನೀವು ಸಿನಿಮಾ ನೋಡ್ಬೇಕಾಗತ್ತೆ. ಅಂಡ್ ದೆನ್ ಸಾಕಷ್ಟು ಎಲಿಮೆಂಟ್ಸ್ ಇದೆ, ನೀವು ಟ್ರೈಲರ್ ನೋಡಿದ್ರು ನೋಡಿರ್ತೀರ ಇವತ್ತೆ, ಸಾರಿ ಟ್ರೈಲರ್ ನೋಡಿದೀರ, ಸೊ ನಿಮ್ಗೆ ಗೊತ್ತಾಗಿರುತ್ತೆ ಸಾಕಷ್ಟು ಎಲಿಮೆಂಟ್ಸ್ ನಮ್ಮ ಸಿನಿಮಾದಲ್ಲಿ ಇದೆ ಅಂತ. ಸೊ ಓಟು ಮಂಜು ಸರ್ ಅನ್ಸುತ್ತೆ ಇದರಲ್ಲಿ ಇಷ್ಟೇ ನಮ್ಗೆ ಬಿಟ್ಕೊಳಕ್ ಸಾಧ್ಯ. ಸೊ ನಮ್ಮ ಚಿತ್ರದ ಹೀರೋಯಿನ್ ಅಶ್ವಿನಿ ಅವರು ಮಾತಾಡ್ತಾರೆ ಈಗ. ಧನ್ಯವಾದಗಳು. ಗುಡ್ ಈವ್ನಿಂಗ್ ಆಲ್. ಫಸ್ಟ್ ಆಫ್ ಆಲ್ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಆಲ್ ಮೀಡಿಯಾ ಫ್ರೆಂಡ್ಸ್ಗು ಪ್ರೆಸ್ ಪೀಪಲ್ಗು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಾಗಿ. ದೆನ್ ಓಮಿನಿ, ಓಮಿನಿ ಬಗ್ಗೆ ಹೇಳಬೇಕು ಅಂದರೆ ನನಗೆ ಆ್ಯಕ್ಚುಲ್ ನನ್ನ ಕರಿಯರಲ್ಲಿ ಇಟ್ಸ್ ಅ ರ್ಯಾಂಡಮ್ ಮೂವಿ ಅಂತ ಹೇಳ್ಬೋದು. ನಾನು ಒಳಗಡೆ ಮೂವಿ ಒಳಗಡೆ ಬಂದಿದ್ದಾಗಿರ್ಬೋದು, ಕೊನೆ ತನಕನೂ ಮಂಜು ಸರ್ ನನಗೆ ಸರ್ಪ್ರೈಸ್ನೇ ಕೊಟ್ಟಿದ್ದಾರೆ. ಲೈಕ್ ನರೇಷನ್ ಇಂದ ಹಿಡಿದು ಕಂಪ್ಲೀಟ್ ಆಗೋ ತನಕನೂ ಮೇಡಮ್ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಅಂತ ನಾನು ನೋಡ್ತಾ ಬರ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಾಗಿ. ವರ್ಕ್ ಮಾಡೋಷ್ಟೊತ್ತಿಗೆ ನಮ್ಗೆ ಅಷ್ಟು ಗೊತ್ತಾಗಿಲ್ಲ. ಆ್ಯಂಡ್ ಮೋರ್ ಓವರ್ ಮೂವಿ ಬಗ್ಗೆ ಆಲ್ರೆಡಿ ಸಿದ್ಧವ್ರು ಹೇಳಿದ್ದಾರೆ, ಡೈರೆಕ್ಟರ್ ಹೇಳಿದ್ದಾರೆ. ನಾನು ನನ್ನ ಪೋರ್ಷನ್ ಬಗ್ಗೆ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇದುವರೆಗೂ ಮಾಡಿರೋ ಹಳೆ ಮೂವೀಸ್ ತುಂಬಾನೇ ವ್ಯಾಪ್ ಆಗಿತ್ತು ಆ್ಯಕ್ಚುಲಾಗಿ ನನಗೆ ಕನ್ನಡದಲ್ಲಿ. ನನ್ನ ಪ್ರೇಮ ಪಲ್ಲಕ್ಕಿ ಸಿನಿಮಾ ಆಗಿರ್ಬೋದು, ಇಲ್ಲ ಲಾಸ್ಟ್ ಮಾಡಿರೋ ಆಕ್ಟೋಪಸ್, ಇಲ್ಲ ಒಂದು ರೊಮ್ಯಾಂಟಿಕ್ ಕ್ರೈಮ್ ಕಥ, ಅದಾದಮೇಲೆ ಆಲ್ಮೋಸ್ಟ್ 4 to 5 ಇಯರ್ಸ್ಗೆ ನಾನು ತಿರ್ಗಾ ರೀಲಾಂಚಿಂಗ್ ಅಂತ ಹೇಳ್ಬೋದು ನನಗೆ ಪ್ರಾಜೆಕ್ಟ್ ಆ್ಯಕ್ಚುಲಾಗಿ. ಸೊ ಹಾಗಾಗಿ ನಾನು ಫಸ್ಟ್ ನನ್ನ ಹೋಲ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಈವನ್ ಮಂಜು ಹೆದರ್ ಸರ್ಗೆ. ಆಮೇಲೆ ಮಲೆನಾಡಿನ ಹುಡುಗಿಯಾಗಿ ಮೂಲತಃ ತೀರ್ಥಳ್ಳಿ ಆ ಕಡೆ ಹುಡುಗಿಯಾಗಿ ಆ ಮಲೆನಾಡಿನ ಸೌಂದರ್ಯನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಎಂಜಾಯ್ ಮಾಡ್ತೀರಾ ಸ್ಕ್ರೀನಿಗೆ ಬಂದಮೇಲೆ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ನನ್ನ ಕೋ ಆರ್ಟಿಸ್ಟ್ ಸಿದ್ದು ಆ್ಯಂಡ್ ಪೋರ್ಷನ್ ಸಿದ್ದಿದ್ದೆ ಜಾಸ್ತಿ ನನ್ನ ಅವ್ರ ಜೊತೆಗೆ. ಆ್ಯಂಡ್ ವರ್ಕ್ ಮಾಡೋಷ್ಟೊತ್ತಿಗೆ ಈ ಆ ಮೂವಿ ಜರ್ನಿ ಹ್ಯಾಗೆ ಮುಗೀತು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇಟ್ ವಾಸ್ ಅ ಮೆಮೊರಬಲ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಹೋಲ್ ಟೀಮ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಆಲ್ ಮೀಡಿಯಾ ಪಾರ್ಟ್ನರ್ಸ್ ಆ್ಯಂಡ್ ದ ಪ್ರೆಸ್ ಪೀಪಲ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಇಡೀ ಏಷ್ಯಾದಲ್ಲೇ ಐ ಥಿಂಕ್ ಗ್ಲಾಸ್ ಹೌಸ್ ಅತಿ ಲೈಕ್ ತುಂಬ ದೊಡ್ಡ ಗ್ಲಾಸ್ ಹೌಸ್ ಇರೋದು ನಮ್ಮ ಕರ್ನಾಟಕದಲ್ಲಿ, ಅದು ದಾವಣಗೆರೆಯಲ್ಲಿ. ಸೊ ಆ ಗ್ಲಾಸ್ ಹೌಸಲ್ಲಿ ಪ್ರಪ್ರಥಮವರೆಗೆ ಒಂದು ಕನ್ನಡ ಚಿತ್ರ ಶೂಟ್ ಆಗಿದೆ ಅಂದರೆ ಅದು ಓಮಿನಿ. ಸೊ ಒಂದು ಸಾಂಗ್ ನೋಡಿದ್ರೆ ನೀವು, ಅದು ಕೂಡ ಗ್ಲಾಸ್ ಹೌಸಲ್ಲಿ ಮಾಡಿದ್ದು, ಏಷ್ಯಾದಲ್ಲಿ ಅತಿ ದೊಡ್ಡ ಗ್ಲಾಸ್ ಹೌಸ್ ಅದು. ಸೊ ಅದೊಂದು ಹೆಮ್ಮೆಯ ವಿಷಯ ನಮಗೆ, ಒಂದು ಗ್ಲಾಸ್ ಹೌಸಲ್ಲಿ ಶೂಟ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ವಿಷಯ ಬಿಟ್ಟು ಹೋಗಿತ್ತು, ಸೊ ಅದನ್ನು ಹೇಳಿ ಥ್ಯಾಂಕ್ ಯು. ಸೊ ಓಮಿನಿ ಮೂವಿ ಟ್ರೈಲರ್ ಲಾಂಚ್ ಇವತ್ತಾಯಿತು ಫೈನಲ್ಲಿ. ತುಂಬ ಒಂದು ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಆದಂತಹ ಮೂವಿ ಹೇಳಬೇಕಂದ್ರೆ ಈ ನಿಜ ಇವತ್ತು ನಾವು ಟ್ರೈಲರ್ ಲಾಂಚ್ ಈ ಮಟ್ಟ ಮಾಡ್ತೀವಿ ಅಂತ ಒಂದು ನಂಬಿಕೆ ಇರಲಿಲ್ಲ ನಮಗೆ. ಆ ಥರ ಒಂದು ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಮೂವಿ ಆಗಿದ್ದು ಖುಷಿ ಇದೆ. ಸೊ ಇವತ್ತು ಟ್ರೈಲರ್ ಲಾಂಚ್, ಸೊ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಮೂವಿ ನಿರ್ದೇಶಕರು ಮಂಜು ಹೆದರ್ ಸರ್ಗೆ ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರೊಡ್ಯೂಸರ್ ಮೇಡಮ್ ಥ್ಯಾಂಕ್ ಯು ಮೇಡಮ್. ಮತ್ತೆ ಸರ್ ಪ್ರೊಡ್ಯೂಸರ್ ಥ್ಯಾಂಕ್ ಯು. ಸೊ ಎಂಟರ್ ಇನ್ನೇನು ಆಗಸ್ಟಲ್ಲಿ ಮೂವಿ ಪ್ಲ್ಯಾನ್ ಮಾಡ್ತಿದ್ದೀವಿ ರಿಲೀಸ್ಗೆ, ಎಲ್ಲರೂ ನೋಡಿ ಸಹಕರಿಸಿ ಆಶೀರ್ವಾದಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ.
ಈಗ ನಮ್ದು ಒಂದು ಪ್ರೋಗ್ರಾಮ್ ಅಂತ ಹೇಳಿ ಎಲ್ಲರೂ ಟೈಮ್ ಹಾಕಿ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮುಗಿಯದೇ ಕಥೆ ಇದು. ಇವತ್ತು ಸಿನಿಮಾ ಮಾಡ್ತಿದೀವಿ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲೇ ಇನ್ನೊಂದು ದೊಡ್ಡ ಸಿನಿಮಾ ಮಾಡ್ಬೋದು, ಆ ಥರ ನಮ್ಮ ಡೈರೆಕ್ಟರ್ ಸ್ಟೋರಿ. ಆ್ಯಕ್ಚುಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ನಮ್ಮ ಸಿನಿಮಾದಲ್ಲಿ. ನಮ್ಮ ಪ್ರೊಡ್ಯೂಸರ್ ಹರ್ಷಣ್ಣ ಅವರು ಪಾಪ ಅವರು ಹೋಗ್ಬಿಟ್ರು, ಮತ್ತೆ ನಮ್ಮ ಮೋಹನ್ ಜುನೇಜ್ ಅವರು ಕೂಡ ಒಂದು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ, ಕಾಮಿಡಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಿಮ್ಮನ್ನ ಎಲ್ಲರನ್ನೂ ನಗಿಸ್ತಾರೆ. ಅವರು ಕೂಡ ಇವತ್ತು ಇಲ್ಲ ನಮಗೆ, ಸೊ ಅದನ್ನ ವಿಷಾದನವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಇವತ್ತು. ಅದೇ ರೀತಿ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಕೂಡ ಇಲ್ಲಿವರೆಗೂ ತುಂಬ ಅಚ್ಚುಕಟ್ಟಾಗಿ ಮೂವಿ ಕಂಪ್ಲೀಟ್ ಮಾಡೋಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಅದೇ ರೀತಿ ಹೊಸದಾಗಿ ಎಸ್ ಆರ್ ಗ್ರೂಪ್ ಕೂಡ ಬಂದ್ಬಿಟ್ಟು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಈಗಿನ ಕಾಲಮಾನದಲ್ಲಿ ಅವ್ರವ್ರದನ್ನ ನೋಡ್ಕೊಳ್ಳೋ ಟೈಮಲ್ಲಿ ಅವರಿಬ್ರು ಹೆಣ್ಮಕ್ಳು ಇದ್ರು ಕೂಡ ನಮ್ಮ ಸಿನಿಮಾ ಬಗ್ಗೆ 3 ವರ್ಷ ಕಂಪ್ಲೀಟ್ ಆಗಿ ಯಾವುದೇ ಕೆಲಸಗಳನ್ನ ಮಾಡದಲೇ ಇಲ್ಲಿವರೆಗೂ ಸಿನಿಮಾ ತಗೊಂಬಂದಿರ್ತಿದ್ದಾರೆ, ಎಲ್ಲರೂ ಚಪ್ಪಾಳೆ ತಟ್ಟಬೇಕಿತ್ತು ಪ್ಲೀಸ್. ಅದೇ ರೀತಿ ನನ್ನ ಫ್ರೆಂಡ್ ಸಿದ್ದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಅದೇ ರೀತಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಸೊ ಅಶ್ವಿನಿ ಅವರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಆಕ್ಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಪೃಥ್ವಿ ಕೂಡ ನಮ್ಮ ಜೊತೆ ಇದ್ರು, ಮತ್ತೆ ತುಂಬಾ ಜನ ನನ್ನ ಫ್ರೆಂಡ್ಸ್ಗಳು ಆಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆಲ್ಲರಿಗೂ ಅವಕಾಶ, ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಂತಹ ನಮ್ಮ ಮಂಜು ಹೆದ್ದೂರ್ ಅವರಿಗೆ ನಿಜವಾಗ್ಲೂ ಒಂದು ಸೆಲ್ಯೂಟ್ ಅಂತ ಹೇಳಬೇಕು. ಸಾಕಷ್ಟು ಗುಡ್ಡಗಾಡು, ಸಾಕಷ್ಟು ಸಿಗ್ನಲ್ಗಳು, ಸಾಕಷ್ಟು ಟೋಲ್ ಗೇಟ್ಗಳು ಎಲ್ಲವನ್ನ ದಾಟಿಕೊಂಡು ಇವತ್ತು ಟ್ರೈಲರ್ ಲಾಂಚ್ ಅನ್ನು ಬಂದು ನಿಂತಿದೆ. ನನಗೆ ಮಂಜು ಹೆದ್ದೂರ್ ಅಂತ ತುಂಬಾ ಖುಷಿ ಆಗೋದೇನೆಂದ್ರೆ ಬಹುಶಃ ಅವರು ರವಿಚಂದ್ರನ್ ಅವರ ಅಂಡರ್ ವರ್ಕ್ ಮಾಡಿದ್ದಕ್ಕೂ ಗೊತ್ತಿಲ್ಲ. ಸಿನಿಮಾ ಅಂದ್ರೆ ತುಂಬಾನೇ ಪ್ರೀತಿಸುವಂತ ಒಬ್ಬ ತಂತ್ರಜ್ಞ ಅವರು, ಹಾಗೆ ತಂತ್ರಜ್ಞರನ್ನ ತುಂಬಾ ಪ್ರೀತಿಸ್ತಾರೆ. ಯಾವುದೇ ಒಂದು ಲೈವ್ ಆಗಿರ್ಬೋದು ಎಲ್ಲೇ ನೋಡಿ ಅವ್ರು ಹೇಳೋದೇ ತಂತ್ರಜ್ಞರ ಹೆಸರು. ಸೊ ಅದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ನನಗೆ ಮನಸ್ಸಿನಿಂದ ಅನಿಸ್ತಾ ಇದೆ ಮಂಜು ಹೆದ್ದೂರ್ ಅವ್ರು ಗೆಲ್ಲಬೇಕು ಅಂತ. ಅಂಡ್ ಇನ್ನು ಸಿದ್ದು ಅವ್ರ ಬಗ್ಗೆ ಹೇಳೋದಾದ್ರೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಸಿನಿಮಾದ ಬಗ್ಗೆ ಬಂದಂತ ಒಂದು ಪರಿಪೂರ್ಣ ನಟ ಅಂತ ನನಗೆ ಅನ್ಸುತ್ತೆ. ನೀವು ಟ್ರೈಲರ್ ನೋಡಿದ್ದೀರ, ಆಕ್ಟಿಂಗ್ ಆಗಿರ್ಬೋದು, ಆ್ಯಂಡ್ ಡ್ಯಾನ್ಸ್ ನನಗೆ ತುಂಬಾನೇ ಇಷ್ಟ. ಅವ್ರ ಡ್ಯಾನ್ಸ್, ಅವರ ಸ್ಟೈಲ್ ಆಗಿರ್ಬೋದು, ಅವರ ಸ್ಕ್ರೀನ್ ಪ್ರೆಸೆನ್ಸ್ ನನಗೆ ತುಂಬಾನೇ ಇಷ್ಟ. ನನಗೆ ಈ ಸಿನಿಮಾದಲ್ಲಿ ಒಂದು ಪ್ರಾಬ್ಲಮ್ ಅನ್ನೋಂಥ ಹಾಡನ್ನ ಬರೆಯೋದಕ್ಕೆ ಅವಕಾಶ ಕೊಟ್ಟರು ಅರ್ಜುನ್ ರಾಮ್ ಅವರು, ಹಾಗೆ ಮಂಜು ಹೆದ್ದೂರ್ ಅವರು. ಮೇಡಮ್ ಮಾಡಿದಾಗೆ ಸುವ ಅನುಭವ ಅಲ್ಲ, ಬಟ್ ಬರ್ತಾ ಅಂತಾರೆ ಒಂದು ಸ್ವಲ್ಪ ಭಯ ಆಗ್ತಿದೆ ಈಗ. ಅದ್ಯಾಕೆ ಗೊತ್ತಿಲ್ಲ, ಈ ಥರ ಅಲ್ಲ ಅಂದರೆ ಸುವ ಅನುಭವ ಅಂದ್ಕೋಬೋದು ಅನ್ನೋದ್ರಲ್ಲಿ ಭಯ ಆಗ್ತಿದೆ ಅಷ್ಟೇ. ಸುವ ಅನುಭವ ಅಲ್ಲ, ಇನ್ನೊಬ್ಬರ ಅನುಭವಗಳು ಅಬ್ಸರ್ವೇಷನ್ಗಳೆಲ್ಲ ಬರ್ತಿರೋದಷ್ಟೇ. ಸೊ ಎಂಟೆ ಒಮಿನಿ ತಂಡಕ್ಕೆ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಈ ಒಂದು ತಂಡವನ್ನು ಹಾರೈಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಇನ್ನೊಂದು ಸಿನಿಮಾ ಮಾಡೋದಕ್ಕೂ ನನ್ನ ಪ್ರೇರಣೆ ಕೊಡುತ್ತೆ ಇಂಥ ವೇದಿಕೆ ಅಂದರೆ ನನಗೆ ಋಣ ಇದೆ. ಸೊ ನನಗೆ ನಿಮ್ಮೆಲ್ಲ ಸಪೋರ್ಟು ಪ್ರೀತಿ ತುಂಬ ಮುಖ್ಯ. ಇವತ್ತು ಬಂದು ನೀವು ಕಾದಿದ್ರೆ ಮಾದರಿ ಮಿತ್ರರು ಯಾರೇ ಆಗಿರಲಿ ಅಥವಾ ನಿಮ್ಮನ್ನು ಯಾರನ್ನ ನಾನು ಮಾತಾಡಿಸ್ತಾ ಇದ್ದೆ, ದಯವಿಟ್ಟು ಕನ್ಫ್ಯೂಸ್ ಆಗ್ಬಿಡಿ. ನೆಕ್ಸ್ಟ್ ಈ ಸಿನಿಮಾನ ಹಿಟ್ ಮಾಡಿದ ಮೇಲೆ ಇನ್ನೊಂದು ಸಿನಿಮಾ ಟೈಮ್ ನಾನು ನೀಟಾಗಿ ಫ್ರೀ ಆಗಿ ಕೂರಿಸಿರ್ತಾರೆ ಅಂತ ಆ ಥರ ನಾನು ಬೆಳೆಯಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿರೋ ಎಲ್ಲರಿಗೂ, ಫ್ರೆಂಡ್ಸ್ ಯಾರ್ಯಾರು ಬಂದಿದ್ದಾರೋ ಗಮನಿಸ್ಕೊಳಕ್ಕೆ ಆಗಿಲ್ಲ, ಮಾಧ್ಯಮ ಮಿತ್ರದವರಿಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ದಿನದ ಮೇಲೆ ನಾನು ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನಾನು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಮೋಹನ್ ಜುನೇಜ್ ಅವರು ನನ್ನ ಜೊತೆ ಇಲ್ಲ, ಬಟ್ ಅವರು ಅದ್ಭುತವಾಗಿ ನಂದು ಅವ್ರದ್ದು ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಪ್ರಕಾಶ್ ತುಮೆನಾಡು ಒಳ್ಳೆ ಕ್ಯಾರೆಕ್ಟರು, ನಾಗೇಶ್ ಮಯ್ಯ ಇದ್ದಾರೆ, ಆಮೇಲೆ ತುಂಬಾ ಜನ ನಿಮ್ಗೇನಂದ್ರೆ ಒಂದು 45 ಜನ ಆರ್ಟಿಸ್ಟ್ ಇದ್ದಾರೆ ಇವತ್ತು ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಅವಾಗೆಲ್ಲ ಏನಿತ್ತು ಅಂದ್ರೆ ಈ ಸಿನಿಮಾ ಆಗುತ್ತೋ ಇಲ್ಲ ಅಂತ ಡೌಟ್ ಇತ್ತು. ಹಂಗಾಗಿ ಕೆಲವರು ಕನ್ಫ್ಯೂಸ್ ಆಗಿರ್ತಾರೆ, ಬಟ್ ನಾನು ರಿಲೀಸ್ ಮಾಡಿ ಪ್ರೂವ್ ಮಾಡ್ತೀನಿ. ಬಿಕಾಸ್ ಅವರೆಲ್ಲರಿಗೆ ಓಮಿನಿ ಡ್ರೈವರ್ ನಾನೇ, ಅದು ನಾನೇ ದಡ ಹೊಡಿಸಿ ಇನ್ನೊಂದು ಯಾವುದೋ ಒಂದು ಫಾರ್ಚುನರ್ ಮಾಡಿದ್ರೆ ಆಶೀರ್ವಾದ ನಿಮ್ದಿರಲಿ. ನಾನು ಇಷ್ಟು ಕಷ್ಟಪಡ್ತೀನಿ ಅನ್ನೋದು ನನಗೆ ಇವತ್ತು ಮರ್ತೋಗ್ಬಿಡ್ತು. ನೀವೆಲ್ಲ ಜೊತೆಗಿದ್ದೀರಿ ಅಂದರೆ ನನಗೆ ಖುಷಿ. ನಾನು ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತೀನಿ, ತುಂಬ ಗ್ಯಾಪ್ ಆಗ್ಬಿಡ್ತು ಫಸ್ಟ್ ಸಿನಿಮಾಗೂ ಇದಕ್ಕೂ. ಸೊ ನೋ ಪ್ರಾಬ್ಲಮ್, ಈ ಸಿನಿಮಾ ನನಗೆ ತುಂಬ ಶಕ್ತಿ ಕೊಟ್ಟಿದೆ, ಸ್ಫೂರ್ತಿ ಕೊಟ್ಟಿದೆ, ನಾನು ಇನ್ನ ಮಾಡಿ ಇನ್ನೊಂದು ತೋರಿಸೋಕ್ಕೆ ಒಂದು ದಾರಿ ಕೊಟ್ಟಿದೆ. ಆಮೇಲೆ ಮೋರ್ ದೆನ್ ನನಗೆ ಸಪೋರ್ಟ್ ಮಾಡಿದ ಎಲ್ಲ ಫ್ರೆಂಡ್ಸ್, ನನ್ನ ಹೆಂಡತಿ ತುಂಬ ಪಾಪ ಕಷ್ಟಪಟ್ಟು ಫ್ಯೂಚರಲ್ಲಿ, ಆಮೇಲೆ ನನ್ನ ಫ್ರೆಂಡ್ಸ್ ಗಿರೀಶ್ ಇರ್ಬೋದು, ಆಮೇಲೆ ಅವ್ರ ಮಿಸ್ಸಸ್ ಪೂಜರು ಎಲ್ಲ ಒಂದು ಸ್ಫೂರ್ತಿ. ಆಮೇಲೆ ನಮ್ಮ ಅಣ್ಣ ಬಂದಿದ್ದಾನೆ, ಅದಕ್ಕೆ ಇದ್ದಾರೆ ನಮ್ಮ ಅಮ್ಮ,
ನನಗೋಸ್ಕರ ಇಲ್ಲಿ ಬಂದಿದ್ದಾರೆ. ಇವತ್ತು ಮೊದಲನೇ ದಿನ ನಮ್ಮ ಅಮ್ಮ ಇಲ್ಲಿ ನೋಡ್ತಿರೋದು. ನಾನು ಇಂಡಸ್ಟ್ರಿಗೆ ಬಂದು 14 ವರ್ಷ ಆಯಿತು, ಆ್ಯಕ್ಟಿಂಗ್ ಮಾಡಿ ಇನ್ನೊಂದು ಮಾಡಿ ಯಾವ ಸ್ಟೇಜು ನೋಡಿರಲಿಲ್ಲ ಅನಿಸುತ್ತೆ. ಇವತ್ತು ನೋಡಿದ್ರೆ ನಮ್ಮ ಅಮ್ಮ ಇದಕ್ಕಿಂತ ಸೌಭಾಗ್ಯ ನನಗೆ ಏನು ಬೇಕು. ನೀವೆಲ್ಲ ಇದ್ರ ನೀವೊಂದು ಬೆಂದಟ್ಟಿ ನಾನೊಂದು ಏನೋ ಒಂದು ಸಾಧನೆ ಮಾಡಿ ತೋರಿಸ್ತೀನಿ. ಎಲ್ಲರು ಕಲಾವಿದರು ನಮ್ಮ ಎಲ್ಲ ಟೀಮ್ ಯಾರ ಹೆಸರು ಬಿಟ್ಟೋಗಿದ್ರೆ ಕ್ಷಮಿಸ್ಬಿಡಿ. ಅದೇ ಹೇಳಿದ್ರಲ್ಲ ತುಂಬಾ ವಿಭಾಗದಲ್ಲಿ ಕೆಲಸ ಮಾಡೋಕ್ಕೂ ಯಾವ್ದೇ ಒಂದು ಕಡೆ ಗಮನ ಕೊಡೋದು ಅಂತ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್.